ಎರಡು ಗಂಟೆಯಲ್ಲಿ ಇಬ್ಬರು ವಶಕ್ಕೆ ನಾಲ್ಕು ಗಂಟೆಯ ವಿಚಾರಣೆ. ಎಸ್ಐಟಿಯ ನಾಲ್ಕು ಗಂಟೆಗಳ ಅವಧಿಯಲ್ಲಿ ಪ್ರಾಥಮಿಕ ಮಾಹಿತಿ ಸಂಗ್ರಹಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈಗ ಸಿಡಿ ರಹಸ್ಯ ಭೇದಿಸಲು ನಾಲ್ಕು ಗಂಟೆಗಳ ನಿರಂತರವಾಗಿರುವಂತಹ ಪ್ರಯತ್ನ ನಡೆದಿದೆ. ಅಂತಿಮವಾಗಿ ಉಳಿದ ಮೂವರ ಟ್ರ್ಯಾಕ್ ಪತ್ತೆಯನ್ನು ಮಾಡಿದ್ದಾರೆ ಎಸ್ಐಟಿಯವರು. ಮೂರು ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಆಪರೇಷನ್ ಅನ್ನು ಎಸ್ಐಟಿ ನಡೆಸುತ್ತೆ. ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಆಪರೇಷನ್ 3 ನಡೆಯುತ್ತೆ. ನಾಲ್ಕು ಗಂಟೆಗಳಲ್ಲಿ ಎಸ್ಐಟಿ ಕೇಳಿದಂತಹ ಪ್ರಶ್ನೆಗಳಾದರೂ ಏನು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಸ್ಐಟಿಯ ಡ್ರಿಲ್ನ ಎಕ್ಸ್ಕ್ಲೂಸಿವ್ ಆಗಿರುವಂಥ ಡೀಟೇಲ್ಸ್ ಅನ್ನು ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿ ಕೇಳಿದಂತಹ ಪ್ರಶ್ನೆಗಳು ಏನು? ಸೊ ಹೇಗಿತ್ತು ಪ್ರಶ್ನೆಗಳ ಸರಮಾಲೆ ಅಂತ ನೋಡೋಣ. ಪ್ರಶ್ನೆ ಒಂದು, ಮಾಜಿ ಮಂತ್ರಿಯ ಸಿಡಿ ಎಲ್ಲಿ ಸಿಕ್ತು ಅಂತ ಹೇಳಿ ಯಾರನ್ನ ಈಗ ವಿಚಾರಣೆ ಮಾಡೋಕೆ ಇಟ್ಕೊಂಡು ಬಂದರು ಅವರನ್ನ ಕೇಳಿರುವಂಥ ಪ್ರಶ್ನೆಗಳಿವು. ಮಾಜಿ ಮಂತ್ರಿಯ ಸಿಡಿ ಎಲ್ಲಿ ಸಿಕ್ತು ನಿಮಗೂ ಅಂತ ಮೊದಲನೆಯ ಪ್ರಶ್ನೆಯನ್ನು ಅವ್ರ ಮುಂದೆ ಇಡ್ತಾರೆ. ಸೊ 2+3 ಆಗೋಗಿದೆ, 4 ಬಾಕಿ ಇದೆ. ಸೊ ಇವ್ರು ಸಿಕ್ಕಂಥವ್ರು ಯಾರಿದ್ದಾರೆ ಆ ನಾಲ್ವರಿಗನ್ನು ಕೂಡ ಈಗ ವಿಚಾರಣೆ ಮಾಡಿದ್ದಾರೆ. ಆ ವಿಚಾರಣೆ ಮಾಡಿದಂಥ ಮೊದಲನೇ ಪ್ರಶ್ನೆ, ಮಾಜಿ ಮಂತ್ರಿಯ ಸಿಡಿ ಎಲ್ಲಿ ಸಿಕ್ತು ಅಂತ. ಯಾರ ಕಡೆಯಿಂದ ನಿಮಗೆ ಈ ಸಿಡಿ ಸಿಕ್ತು? ಯಾರ ಕಡೆಯಿಂದ ನಿಮಗೆ ಈ ಸಿಡಿ ಸಿಕ್ತು? ಉತ್ತರ ಕೊಡಬೇಕಾಗತ್ತೆ ಅವ್ರು ಯಾರು ಹಿಡ್ಕೊಂಡು ಬಂದಿರೋರನ್ನ. ಇನ್ನು ಅದೇ ರೀತಿಯಾಗಿ ಸಿಡಿ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರ ಕಡೆಯಿಂದ ಸಿಕ್ತು ಜೊತೆಗೆ ಸಿಡಿ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಈಗ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ ಎಸ್ಐಟಿಯ ಜವಾಬ್ದಾರಿ ಈಗ ಪತ್ತೆ ಹಚ್ತಾ ಇದ್ದಾರೆ. ಬಟ್ ಈ ಕೇಸ್ನಲ್ಲಿ ಒಂದಂತೂ ಅರ್ಥ ಆಗ್ತಾ ಇಲ್ಲ. ಪತ್ತೆ ಹಚ್ಚಿ ಏನು ಹಾಕ್ತಾರೆ ಅವ್ರಿಗೆ? ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ತಾರಾ ಅಥವಾ ಇಲ್ವಾ? ಕಾರಣ FIR ಹಾಕ್ಕೊಳ್ಳಾರ್ದೇ ಈಗ SIT ತನಿಖೆಯನ್ನು ಆರಂಭ ಮಾಡಿದೆ. ಯಾವ ಇದರ ಅಡಿಯಲ್ಲಿ ಇಂತಹ ಪ್ರಕರಣ ಅಂಥೇಳಿ ದಾಖಲಾಗಬೇಕಲ್ಲ, ಅದಿಲ್ಲದೇ ಏನು ಮಾಡ್ತಾರೆ ತನಿಖೆಯನ್ನು ಮಾಡಿ ಗೊತ್ತಾಗ್ತಿಲ್ಲ. CD ಎಡಿಟ್ ಮಾಡಿದ್ದು ಯಾರು? ಆಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದು ಯಾರು? ಸೊ ಎಲ್ಲ ಪ್ರಾಥಮಿಕ ಹಂತದಲ್ಲಿರುವಂಥ ಪ್ರಶ್ನೆಗಳು, ಮೂಲವಾಗಿರುವಂಥ ಪ್ರಶ್ನೆಗಳನ್ನು ಈಗ ಕೇಳ್ಕೊಂಡು ಹೋಗಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋದರೆ ಅಲ್ಲಿ ತನ್ನಿಂದ ತಾನೇ ಕೇಸ್ ಓಪನ್ ಆಗ್ತಾ ಹೋಗುತ್ತೆ. ಯಾರು, ಏನು, ಯಾರು ಷಡ್ಯಂತ್ರ ಏನಿದೆ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನು ಹುಡ್ಕೊಂಡು ಹೋದಾಗ ಸಿಗುವಂಥದ್ದೇ ಕೊನೆಯ ನಾಲ್ಕವರು. 2+3+4 ಏನಿತ್ತು, ಆ 4 ಸಿಗಬೇಕಾಗಿದೆ. ದೂರುದಾರನಿಗೆ CD ಮುಟ್ಟಿಸಿದ್ದು ಯಾರು? ಹಾಗಿದ್ದಾಗ ಆ ದೂರುದಾರನೇ ಹೇಳ್ತಾ ಇಲ್ಲ ಯಾರು ಮುಟ್ಟಿಸಿದ್ರು ಏನು ಅಂತ ಹೇಳಿ, ಅದೇ ದೊಡ್ಡ ಪ್ರಶ್ನೆ ಆಗಿದೆ ಅಲ್ಲಿ. CD ರಿಲೀಸ್ ಹಿಂದಿನ ಉದ್ದೇಶವಾದರೂ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. CD ಬ್ಲ್ಯಾಕ್ಮೇಲ್ಗೆ ಬಳಸಲಾಗಿದೆಯಾ? ಅದನ್ನು ಅವರೇ ಹೇಳ್ತಾ ಇದ್ದಿದ್ದು 4 ತಿಂಗಳ ಹಿಂದೆನೇ. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದರು 4 ತಿಂಗಳ ಹಿಂದೆನೇ ನನಗೆ ಗೊತ್ತಿತ್ತು, ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇಂಥದ್ದೊಂದು ನಡೀತಾ ಇದೆ ಅಂತ ಹೇಳಿ. ಇನ್ನು ನಿಮ್ಮ ತಂಡದಲ್ಲಿ ಯಾರ್ಯಾರಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ತಂಡ ಈ ಮೂವರು ಎಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ಎಲ್ಲವೂ ಕೊಟ್ಟಿದ್ದಾರೆ, ಅದರಲ್ಲಿ ಹಿಡ್ಕೊಂಡು ಬಂದಿದ್ದಾರೆ, ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದಿಷ್ಟು CD SIT ಕೇಳಿದಂಥ ಪ್ರಶ್ನೆಗಳು. ಓಕೆ, ನನ್ನ ಸಹೋದರಿ ನಾಗೇಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕ. ನಾಗೇಶ್, ಓಕೆ, ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಎಲ್ಲವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ, ಪರ್ಫೆಕ್ಟು. ಆದರೆ ವಿಚಾರಣೆ ಮಾಡಿ ಇವ್ರನ್ನೆಲ್ಲ ಹಿಡ್ಕೊಂಡು ಬಂದು ಯಾವ ಕೇಸ್ನಲ್ಲಿ ಇವ್ರನ್ನ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ, ಯಾವ ಕೇಸ್ನಲ್ಲಿ ಇವ್ರ ಮೇಲೆ ಕಾನೂನಾತ್ಮಕವಾಗಿ ತಗೊಳಕ್ಕಾಗತ್ತೆ? ಕಾರಣ FIR ಹಾಕೊಳ್ಳಾರ್ದೆ ಹೇಗೆ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾಗೇಶ್, ಅರುಣ್, ಈ ಒಂದು ಪ್ರಕರಣವನ್ನ SIT ತನಿಖೆಗೆ ವಹಿಸಿದಂತಹ ಸಂದರ್ಭದಲ್ಲಿ ಸ್ವತಃ ಗೃಹ ಸಚಿವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ರಮೇಶ್ ಜಾರಕಿಹೊಳಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಕೊಟ್ಟಿರುವಂತಹ ಮಾಹಿತಿ ಆಧಾರವನ್ನ ಇಟ್ಕೊಂಡು ನಾವು ಪ್ರಾಥಮಿಕವಾಗಿ ತನಿಖೆ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ SIT ಟೀಮ್ ಈಗ ಯಾವುದೇ ದೂರನ್ನ ದಾಖಲಿಸಿಕೊಳ್ಳದೆ ಅವರು ಕೊಟ್ಟಿದಂತ ಮಾಹಿತಿ ಏನಿದೆ ಆ ಮಾಹಿತಿ ಆಧಾರದ ಮೇಲೆ ಒಂದಷ್ಟು ಜನರನ್ನ ಕರೆತಂದು ವಿಚಾರಣೆ ಮಾಡುವ ಕೆಲಸವನ್ನ SIT ಟೀಮ್ ಮಾಡ್ತಾ ಇದೆ. ಹಾಗಿದ್ದಾಗ ನಾಗೇಶ್, ಯಾತಕ್ಕೋಸ್ಕರ ಅಂದ್ರೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಕ್ಕೋಸ್ಕರ ಸರ್ಕಾರದ ಆಫೀಸರ್ಸ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇರೋದಾ? ಇವರು ವೈಯಕ್ತಿಕವಾಗಿರುವಂತ ವಿಚಾರವನ್ನ ಅದರ ಹಿಂದೆ ಯಾರು ಷಡ್ಯಂತ್ರ ಇದ್ದಾರೆ ಅಂತ ತಿಳ್ಕೊಳ್ಳಕ್ಕೋಸ್ಕರ ಆಫೀಸರ್ಸ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇರೋದಾ? ಖಂಡಿತವಾಗ್ಲೂ ಅರುಣ್, ಇಲ್ಲಿ ಪ್ರಮುಖವಾಗಿ ಒಂದನ್ನ ಗಮನಿಸಬೇಕಾಗತ್ತೆ. ಅವರು ಕೊಟ್ಟಿರುವಂತ ಮಾಹಿತಿ ಏನಿದೆ ಈ ಒಂದು ಪ್ರಕರಣದಲ್ಲಿ ನಮಗೆ ಷಡ್ಯಂತ್ರ ಮಾಡಿ ಈ ಒಂದು ನಕಲಿ CD ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಏನು ಗಂಭೀರ ಆರೋಪ ಏನಿದೆ ಆ ಆರೋಪದಡಿಯಲ್ಲಿ ಅವರು ಕೊಟ್ಟಿರುವಂತ ಕೆಲವು ದಾಖಲೆಗಳನ್ನ ಇಟ್ಕೊಂಡು ಈಗ SIT ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆ ತನಿಖೆಯ ಭಾಗವಾಗಿ ಒಂದಷ್ಟು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇವರು ಕೈವಾಡ ಮತ್ತೆ ಷಡ್ಯಂತ್ರ ಅದು ನಕಲಿ CD ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಹೋದ್ರೆ ನಂತರ ಈ ಒಂದು ಪ್ರಕರಣದಲ್ಲಿ ಒಂದು FIR ದಾಖಲು ಮಾಡ್ಲಿಕ್ಕೆ ಎಲ್ಲಾ ರೀತಿಯ
ತಯಾರಿಯನ್ನ ಎಸ್ಐಟಿ ಮಾಡುತ್ತೆ ಅನ್ನುವಂತ ಮಾಹಿತಿ ಈಗ ಗೊತ್ತಿರುವಂತದ್ದು. ಹಾಗಾಗಿ ಅದರಂತೆ ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ಆಧಾರದ ಮೇಲೆ ಈ ಒಂದು ಜಾಲ ಏನಿದೆ ಆ ಜಾಲದಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಅನ್ನುವಂಥದ್ದು ಒಂದು ಕನ್ಫರ್ಮ್ ಮಾಡ್ಕೊಳ್ತಾರೆ. ಕನ್ಫರ್ಮ್ ಆದ ನಂತರ ಒಂದಷ್ಟು ಮಾಹಿತಿಗೆ ಅಂತ ದಾಖಲೆಗಳು ಕೂಡ ಸಿಕ್ಕತ್ತೆ. ಆ ದಾಖಲೆಯಂತೆ ಎಫ್ಐಆರ್ ಮಾಡಿಕೊಂಡು ಪ್ರಕರಣದ ತನಿಖೆಯನ್ನು ಮುಂದುವರಿಸಲಿಕ್ಕೆ ಈಗ ಎಸ್ಐಟಿ ಪ್ಲಾನ್ ಮಾಡಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿರುವಂಥದ್ದು. ಒಂದಂತೂ ಸತ್ಯ, ಪ್ರಾಥಮಿಕವಾಗಿ ಯಾವುದೇ ದೂರನ್ನ ದಾಖಲಿಸಿಕೊಳ್ಳದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ಕೆದಕಿ ತೆಗೆಯುವಂತ ಕೆಲಸವನ್ನ ಈಗ ಎಸ್ಐಟಿ ಮಾಡ್ಕೊಂಡಿರುವಂಥದ್ದು. ಅರುಣ್,